ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮದನಿ. ಮಾಜಿ ಉಪಮಹಾಪೌರರಂತ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಬಡಾವಣೆಯಲ್ಲಿ ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಸುಮಾರು 2000 ಅಧಿಕ ಕುಟುಂಬಗಳಿಗೆ ಅಬಕಾರಿ ಸಚಿವ ಕೆ ಗೋಪಾಲಯ್ಯ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾದ 95,000 ಹೆಚ್ಚು ಕುಟುಂಬಗಳಿಗೆ ದಿನಸಿ ಸೇರಿದಂತೆ ಆಹಾರ ಕಿಟ್ ವಿತರಿಸಲಾಗಿದೆ. ಹಾಗೆಯೇ ಇದುವರೆಗೆ ಸುಮಾರು 16,000 ಮೆಡಿಕಲ್ ಕಿಟ್ ವಿತರಿಸಿದ್ದು, ಅದರಲ್ಲಿ 8,000 ನಮ್ಮ ವಿಧಾನಸಭಾ ಕ್ಷೇತ್ರದ ಜನರಿಗೆ ನೀಡಿದ್ದೇನೆ. ಉಳಿದದನ್ನ ಉಸ್ತುವಾರಿ ಜಿಲ್ಲೆ ಹಾಸನ ಸೇರಿದಂತೆ ಇತರ ಭಾಗದ ಜನರಿಗೆ ಪೂರೈಸಿದ್ದೇನೆ. ಮೂರನೇ ಅಲೆಯ ಮುಂಜಾಗ್ರತಾ ಕ್ರಮವಾಗಿ ಕ್ಷೇತ್ರದ ಕೆಂಪೇಗೌಡ ಸಮುದಾಯ ಭವನವನ್ನ ಕೋವಿಡ್ ಕೇರ್ ಸೆಂಟರ್ ಅನ್ನಾಗಿ ಪರಿವರ್ತನೆ ಮಾಡಲಾಗಿದ್ದು, 3 ಕೋಟಿ ವೆಚ್ಚದಲ್ಲಿ ಉನ್ನತ ದರ್ಜೆಗೆ ಏರಿಸಿ ಜನರ ಉಪಯೋಗಕ್ಕೆ ಮುಂದುವರಿಸಲಾಗುವುದು ಎಂದರು. ಆಕ್ಸಿಜನ್ ಬೇಕು, ತಕ್ಷಣ 3 ಆಂಬುಲೆನ್ಸ್ಗಳನ್ನ ಮಾಡಿ, ಪ್ರೈವೇಟ್ನಲ್ಲಿ ಗ್ಯಾಸ್ ಆಕ್ಸಿಜನ್ ಸಿಲಿಂಡರ್ನ ಪರ್ಚೇಸ್ ಮಾಡಿ, ಆ ಮನೆಗೆ ಆಕ್ಸಿಜನ್ ಮತ್ತು ಮೆಡಿಸಿನ್ ಇಂಜೆಕ್ಷನ್ ಕೊಡ್ತಕ್ಕಂಥದ್ದು ಮಾಡಿ 480 ಕುಟುಂಬಗಳಿಗೆ ಆಕ್ಸಿಜನ್ ಆಗ್ತಕ್ಕಂಥ ಕೆಲಸವನ್ನ ನಮ್ಮ ತಂಡ ಸಂಪೂರ್ಣವಾಗಿ ನಮ್ಮ ತಂಡ ಇದು ಮಾಡಿತು. ಅದಾದ ನಂತರ ಇಲ್ಲೇನು ಕೆಂಪೇಗೌಡ ಚೌಟ್ರಿ ಅಂತ ಕಟ್ಟಿದ್ದ ಇದನ್ನ ಹಾಸ್ಪಿಟಲ್ ಆಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ಹಾಸ್ಪಿಟಲ್ ಆಗಿ ಪರಿವರ್ತನೆ ಮಾಡಿದ್ದೀವಿ. ಪಕ್ಷೇ ಇನ್ನೂ ಒಂದು 3-4 ವರ್ಷ ಅದನ್ನ ಹಾಸ್ಪಿಟಲ್ ಆಗಿ ಪರಿವರ್ತನೆ ಮಾಡಿ ಸುಮಾರು 1-4 ಕೋಟಿ ವೆಚ್ಚದಲ್ಲಿ ಮುಂದೆ 3ನೇ ತರಗತಿಗೆ ಅದನ್ನ ಸಂಪೂರ್ಣವಾಗಿ ಕೆಂಪೇಗೌಡ ಏನು ಚೌಟ್ರಿನ ಪರಿವರ್ತನೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಅಧಿಕಾರಿಗಳು ತಿಳಿಸಿದ್ದೇನೆ. ಇನ್ನೊಂದು 8 ದಿನದಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ. ಅದಕ್ಕೂ ಸಹ ಅಲ್ಲೇ ಆಕ್ಸಿಜನ್ ಪ್ಲಾಂಟ್ ಅನ್ನ ಸುಮಾರು 50-70 ನನ್ನ ಕ್ಷೇತ್ರದ ಮುಖಂಡರುಗಳು ತಂಡ ರಚನೆ ಮಾಡಿಕೊಂಡು ಕೊರೋನಾ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಹಾಗೂ ಜನತೆ ಸಾವನ್ನಪ್ಪಿದ್ದು ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ. ಅವರ ಕುಟುಂಬಗಳಿಗೆ ನಾನು ಸ್ಪಂದಿಸುವ ಕಾರ್ಯ ಮಾಡುತ್ತಿದ್ದೇನೆ. ಕ್ಷೇತ್ರದಲ್ಲಿ ಯಾರು ಹಸಿವಿನಿಂದ ಬಳಲಬಾರದು ಎಂದು ತಮ್ಮ ಉದ್ದೇಶದ ಬಗ್ಗೆ ವಿವರಿಸಿದರು. ಇದನ್ನ ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ 90,000 ಹೆಚ್ಚಿನ ಕುಟುಂಬಗಳಿಗೆ ಏನು ಕಿಟ್ಟನ್ನ ಕೊಡ್ತಾ ಇದ್ದೀವಿ. ಬಹಳ ನಾವು ನಮ್ಮ ಮುಖಂಡಗಳು ಎಲ್ಲರೂ ಬಹಳ ಸಂತೋಷದಿಂದ ಕೊಡಬೇಕು. ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವನ್ನು ಕೊಡಬೇಕು. ಓಟಿರ್ಲಿ ಓಟಿಲ್ದ ಹೋಗ್ಲಿ, ಪಕ್ಷೇ 30,000 ಮನೆಗಳಲ್ಲಿ ಓಟಿಲ್ಲ, ಓಟ್ ಬೇರೆ ಬೇರೆ ಕಡೆ ಇದೆ, ಇಲ್ಲ ಅಲ್ಲಿರ್ತಕ್ಕಂಥವ್ರನ್ನ ಕೊಡ್ತಕ್ಕಂಥ ಒಂದು ಇಡಿಯನ್ನ ಅವ್ರನ್ನು ತಲುಪಬೇಕು ಅಂತಕ್ಕಂಥ ಇದರಿಂದ ಇವ್ರಿಗೊಂದು ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿ ನಾವೆಲ್ಲ ಕೊಟ್ಟಿದ್ದೀವಿ. ಇನ್ನೊಂದು ದಿನದ ಕಾರ್ಯಕ್ರಮ ಇದೆ, ಅದು ಮುಗಿದ್ರೆ ಭಾಷೆ ಪುಟ್ಟಿಟ್ಕೊಡ್ತಕ್ಕಂಥ ಕೆಲಸನ ಮುಗಿಸ್ತೀನಿ. ಇನ್ನು ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ನನ್ನ ಊರು ಧರ್ಮಪಟ್ಟಿರ್ತಕ್ಕಂಥವರು ಶಕ್ತಿ ಮೀರಿ ಹಣವನ್ನು ತರ್ತೇನೆ. ಮಾಜಿ ಉಪ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಮಾತನಾಡಿ, ಕ್ಷೇತ್ರದ ಜನರ ಸಹಕಾರ ಇದೇ ರೀತಿ ಸಚಿವರ ಮೇಲೆ ಇರಲಿ ಎಂದು ಕೇಳಿಕೊಂಡರು. ಇವತ್ತು ನಿಮಗೆ ಪುಟ್ಟನ ನೀಡುವಂತ ಕಾರ್ಯಕ್ರಮದಲ್ಲಿ ಗೋಪಾಲಯ್ಯ ಅವರ ಒಂದು ಕೈ ಜೋಡಿಸುವಂತ ಕೆಲಸವನ್ನ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮಹಿಳಾ ಮುಖಂಡರು ಸಹ ಮಾಡಿದ್ದಾರೆ. ಇವತ್ತು ಆಹಾರ ಕಿಟ್ ವಿತರಣೆ ಎಲ್ಲ, ಒಂದು ಆಂಬ್ಯುಲೆನ್ಸ್ ಸಮಸ್ಯೆ ಬಂದಾಗ, ಒಂದು ಆಕ್ಸಿಡೆಂಟ್ ಸಮಸ್ಯೆ ಬಂದಾಗ ಬಹಳ ಒಂದು ಉತ್ತಮವಾದ ರೀತಿಯಲ್ಲಿ ಆರ್ದೇವಾದ ಒಂದು ಡಾಕ್ಟರ್ ನಾಗೇಂದ್ರ ಸರ್ ಅವರ ಒಂದು ತಂಡವನ್ನ ರಚಿಸಿ ಒಂದು 3-4 ಡಾಕ್ಟರ್ನ ಅದಕ್ಕೆ ನೇಮಿಸಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವ್ರಿಗೆ ಒಂದು ಆಹಾರ ಸಮಸ್ಯೆ, ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಸಹ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಒಂದು ಕಾರ್ಯಕ್ರಮ ಒಂದು ಜೊತೆಗೂಡಿಸಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ರಾಜ್ಯ ಓಬಿಸಿ ಅಧ್ಯಕ್ಷ ನೇಲ ನರೇಂದ್ರ ಬಾಬು, ಮಾಜಿ ಉಪ ಮಹಾಪೌರ ಎಸ್ ಹರೀಶ್, ಮಂಡಲದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಉತ್ತರ ನಗರ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಜಯರಾಮಯ್ಯ ಸೇರಿದಂತೆ ಪಕ್ಷದ ಹಲವು ಮುಖಂಡರು ದಿನಸಿ ಕಿಟ್ ವಿತರಣೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮದನಿ.